ಬಟ್ಟೆ ತೊಳೆಯಲು ಗ್ರಾಮದ ಹಳ್ಳಕ್ಕೆ ತೆರಳಿದ 14 ವರ್ಷದ ಬಾಲಕನ ಮೇಲೆ ಮೊಸಳೆಯೊಂದು ದಾಳಿಗೆ ಮುಂದಾಗಿದೆ। ಇದನ್ನು ಕಂಡು ಬಾಲಕ ಗಾಬರಿಯಿಂದ ಕಿರುಚುತ್ತಾ ಓಡಿ ಬಂದು ಹಲ್ಲೆ ತೆರಳುತ್ತಿದ್ದವರನ್ನ ಸಹಾಯಕ್ಕೆ ಕರೆದು ಪ್ರಾಣ ರಕ್ಷಿಸಿಕೊಂಡ ಘಟನೆ ನಡೆದಿದೆ। ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮದ ಹಿರೇಹಳ್ಳಕ್ಕೆ ಬಾಲಕನೋರ್ವ ಬಟ್ಟೆ ತೊಳೆಯಲು ಹೋಗಿದ್ದ। ಬಟ್ಟೆ ತೊಳೆಯುತ್ತಿದ್ದನ್ನ ಗಮನಿಸಿದ ಮೊಸಳೆ ಬಲಿಗಾಗಿ ಹೊಂಚು ಹಾಕಿತ್ತು। बालक बट्टे तोळियलु आरंभिसिद क्षणार्थदल्लि मोसळे बायियन्न तेरेदुकोंडु बालकन हत्तिर बंदिदे। मोसळे हत्तिर बंद तक्षण बालक किरुचाडलु आरंभिसिद्दाने। रस्ते मेले होगुत्तिद्द जनरु इदन्न गमनिसि अवरु किरुचाडिद्दारे। ई शब्दक्के बेदरिद मोसळे तक्षण हिरेहळ्ळदल्ले बेळेद आपिनल्ले पलायन माडिदे। विषय तिळियुत्तिद्दंते अरण्य इलाके अधिकारिगळु स्थळ परिशीलनेयन्न माडिद्दारे। इन्नु ग्राम पंचायत वतियिंद हळ्ळक्के दनगायिगळु ಕುರಿಗಾಯಿಗಳು ಬಟ್ಟೆ ತೊಳೆಯಲು ಯಾರು ತೆರಳದಂತೆ ದಂಗೂರ ಸಾರಿ ಜಾಗೃತಿಯನ್ನ ಮೂಡಿಸಿದ್ದಾರೆ। ಅಳ್ಳ ತಂಡೆಗ ಮೊಸಳೆ ಬಂದೈತ್ರಿ, ಯಾರು ಅಳ್ಳಕ ಹೋಗಕ ನೀರ್ಗೆ ಅಳ್ಳದ ಕಡೆ ಯಾರು ಹಳ್ಳಗಳಲ್ಲಿ ಮೊಸಳೆಗಳು ಹೆಚ್ಚಾಗಿದ್ದು ನಾವು ಹೊಲದಿಂದ ಬರಬೇಕಾದ್ರೆ ಒಂದು ಹುಡುಗ ಬಟ್ಟೆ ತೊಳಿತಾ ಇದ್ದ। ಆ ಬಟ್ಟೆ ತೊಳೆಯ ವೇಳೆಯಲ್ಲಿ ಅವನು ಮೊಸಳೆ ನೀರಿನಿಂದ ಹೊರಗಡೆ ಬರ್ತಾ ಇತ್ತು, ಬಾಯಿ ತೆಗೆದುಕೊಂಡು ಬರ್ತಾ ಇತ್ತು ಅವನು ತಿನ್ನಲು। ಸೊ ಅದನ್ನ ನೋಡಿ ನಾವು ಇಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ಅವನ ಒದರಿ ಈ ಕಡೆ ಕಡೆಗೆ ಕರ್ಸ್ಕೊಂಡು ಆ ಕರ್ಸುವತ್ತಿಗೆ ಅದು ಮೊಸಳೆ ನಮ್ಮೆಲ್ಲರನ್ನು ಒದರಿದ ನೋಡಿ ಪೊದೆ ಒಳಗಡೆ ಹೋಗಿದ್ದನ್ನು ಕಣ್ಣಾರೆ ಕಂಡಿದ್ದೇವೆ। ಸೊ ಅದಕ್ಕೆ ಎಲ್ಲಾ ಜನಗಳು ಇಲ್ಲಿ ನಗರ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಿನ ಊರಿನ ಜನರು ಈ ಹಳ್ಳದಲ್ಲಿ ಆಗಲಿ ದನಕರುಗಳು ಮತ್ತು ಬಟ್ಟೆ ತೊಳೆಯೋದಾಗಲಿ ಮಾಡಬಾರದು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ।